ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವರೇ ಎಚ್ಚರ ಎಚ್ಚರ. ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲೂ ಇರ್ತಾರೆ ನಕಲಿ ಡಾಕ್ಟರ್ಸ್. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್. ಪಡಿತಾ ಇದ್ದೀವಿ ಅಂದ ಮಾತ್ರಕ್ಕೆ ಇಲ್ಲಿ ಎಲ್ಲವೂ ಸರಿ ಇರುತ್ತೆ ಅಂತ ಯಾಮಾರೋ ಹಾಗಿಲ್ಲ. ಯಾಕಂತಂದ್ರೆ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲೂ ಕೂಡ ಇರ್ತಾರೆ ನಕಲಿ ಡಾಕ್ಟರ್ಸ್. ಸ್ವಲ್ಪ ಯಾಮಾರಿದ್ರು ಹೈಟೆಕ್ ಆಸ್ಪತ್ರೆಯಲ್ಲಿ ಪ್ರಾಣವೇ ಹೋಗ್ಬಿಡುತ್ತೆ. ಯಾಕಂತಂದ್ರೆ ಮಂಗಳೂರಿನ ಕೊಲಾಸೋ ಆಸ್ಪತ್ರೆಯಲ್ಲಿ ಸ್ವಲ್ಪದರಲ್ಲೇ ಒಂದು ದೊಡ್ಡ ಅನಾಹುತ ತಪ್ಪಿರುವಂತದ್ದು. ವೈದ್ಯರಂತೆ ಟ್ರೀಟ್ಮೆಂಟ್ ಕೊಡಲು ತಾಂತ್ರಿಕ ಸಿಬ್ಬಂದಿಯೊಬ್ಬ ವಾರ್ಡ್ಗೆ ಬಂದಿದ್ದ. ಹೆರಿಗೆ ಕೋಣೆಯಲ್ಲಿದ್ದ ಗರ್ಭಿಣಿಗೆ ಇಂಜೆಕ್ಟ್ ಮಾಡಲು ಈ ನಕಲಿ ಡಾಕ್ಟರ್ ಮುಂದಾಗಿದ್ದ. ಆದ್ರೆ ಹೆರಿಗೆ ತಯಾರಿ ವೇಳೆ ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಎಂಟ್ರಿ ಆಗಿರ್ತಾನೆ. ಗ್ಲೂಕೋಸ್ ಡ್ರಿಪ್ಸ್ಗೆ ಏನನ್ನು ಇಂಜೆಕ್ಟ್ ಮಾಡಲು ಆ ಸಿಬ್ಬಂದಿ ಪ್ರಯತ್ನವನ್ನು ಪಡ್ತಿರ್ತಾನೆ. ಆಗ ಆರಿಫಾ ಎಂಬುವವರು ಹೆರಿಗೆಗೆಂದು ದಾಖಲಾಗಿದ್ದ ವೇಳೆ ಈ ಒಂದು ಘಟನೆ ನಡೆದಿದೆ. ಆದರೆ ಎಚ್ಚರ ಸ್ಥಿತಿಯಲ್ಲಿದ್ದಂಥ ಆರಿಫಾ ಪ್ರಶ್ನಿಸಿದಾಗ ನಕಲಿ ಡಾಕ್ಟರ್ ತಬ್ಬಿಪ್ಪಾಗ್ತಾನೆ. ವೈದ್ಯರಂತೆ ಆಪರೇಷನ್ ಥಿಯೇಟರ್ ಒಳಗೆ ಬಂದಿದ್ದ ತಾಂತ್ರಿಕ ಸಿಬ್ಬಂದಿ ಸಂದೇಶ್ ಗರ್ಭಿಣಿಗೆ ಏನೋ ಇಂಜೆಕ್ಟ್ ಮಾಡಲು ಬಂದಿದ್ದ. ಆದರೆ ಏನನ್ನ ಆಯ್ತಾ ಇಂಜೆಕ್ಟ್ ಮಾಡಲು ಬಂದಿದ್ದ ಅನ್ನುವಂಥದ್ದು ಈಗ ಇನ್ನೂ ಕೂಡ ಸದ್ಯ ನಿಗೂಢವಾಗಿರುವಂಥದ್ದು. ವೈದ್ಯರಂತೆ ಈತ ಆಪರೇಷನ್ ಥಿಯೇಟರ್ ಒಳಗೆ ಬಂದಿದ್ದ. ಆಗ ಆ ಒಂದು ಗ್ಲೂಕೋಸ್ ಬಾಟಲ್ಗೆ ಏನನ್ನು ಇಂಜೆಕ್ಟ್ ಮಾಡಲಿಕ್ಕೆ ಮುಂದಾಗ್ತಾನೆ. ಆಗ ಪ್ರಜ್ಞಾವಸ್ಥೆಯಲ್ಲಿದ್ದಂಥ ಪೇಷಂಟ್ ಏನಿರ್ತಾರೆ ಗರ್ಭಿಣಿ ಮಹಿಳೆ, ಆಕೆ ಪ್ರಶ್ನೆಯನ್ನ ಮಾಡ್ತಾರೆ, ಏನನ್ನ ಇಂಜೆಕ್ಟ್ ಮಾಡ್ಲಿಕ್ಕೆ ಹೋಗ್ತಿದ್ದೀರಿ, ಏನದು ಅಂತ ಕೇಳಿದಾಗ ಆತ ಸರಿಯಾಗಿ ಉತ್ತರವನ್ನ ಕೊಡೋದಿಲ್ಲ, ತಬ್ಬಿಬ್ಬಾಗ್ತಾನೆ. ಆ ನಂತರ ಅಲ್ಲಿಂದ ಎಸ್ಕೇಪ್ ಆಗುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾನೆ. ನಿಜಕ್ಕೂ ಒಂದು ರೀತಿ ಬೆಚ್ಚಿ ಬೀಳುವಂತ ಒಂದು ಸಂಗತಿ ಇದು. ಆಸ್ಪತ್ರೆಗೆ ಅಡ್ಮಿಟ್ ಆದಂತ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಆ ಪೇಷಂಟ್ ಪ್ರಜ್ಞಾವಸ್ಥೆಯಲ್ಲಿರೋದಿಲ್ಲ. ಒಂದೊಮ್ಮೆ ಆಕೆಗೆ ಪ್ರಜ್ಞೆ ಇರಲಿಲ್ಲ ಅಂತಂದಿದ್ರೆ ಆತ ನಿಜಕ್ಕೂ ಬಂದವನು ಇಂಜೆಕ್ಟನ್ನು ಮಾಡಿ ಹೋಗಿರ್ತಿದ್ದ. ಎಂಥ ಒಂದು ಅನಾಹುತ ಸಂಭವಿಸಬೇಕಾಗಿತ್ತು. ಆದರೆ ಸ್ವಲ್ಪದರಲ್ಲೇ ಅದೃಷ್ಟವಶಾತ್ ಸಂಭವಿಸಬೇಕಾದಂಥ ಒಂದು ದೊಡ್ಡ ಅನಾಹುತ ತಪ್ಪಿದೆ. ಅದು ಹೈಟೆಕ್ ಆಸ್ಪತ್ರೆಯಲ್ಲಿ, ಕೊಲಾಸೋ ಅನ್ನುವಂಥ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ನಿಜಕ್ಕೂ ಬೆಚ್ಚಿ ಬೀಳಿಸುವಂಥ ಒಂದು ಸಂಗತಿಯಾಗಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಹೈಟೆಕ್ ಆಸ್ಪತ್ರೆ ಅಂತ ನಾವು ಸ್ವಲ್ಪ ಯಾಮಾರಿದ್ರೂ ಪ್ರಾಣವೇ ಹೋಗುವಂಥ ಒಂದು ಸನ್ನಿವೇಶ ಅಲ್ಲಿ ನಿರ್ಮಾಣವಾಗಿಬಿಡುತ್ತೆ. ಮಂಗಳೂರಿನ ಕೊಲಾಸೋ ಆಸ್ಪತ್ರೆಯಲ್ಲಿ ಸ್ವಲ್ಪದರಲ್ಲೇ ಈ ಒಂದು ಅನಾಹುತ ತಪ್ಪಿದೆ. ವೈದ್ಯರಂತೆ ಟ್ರೀಟ್ಮೆಂಟ್ ಕೊಡಲು ತಾಂತ್ರಿಕ ಸಿಬ್ಬಂದಿಯೊಬ್ಬ ಬಂದಿದ್ದ. ಇಷ್ಟಕ್ಕೂ ಈ ತಾಂತ್ರಿಕ ಸಿಬ್ಬಂದಿ ಅಲ್ಲಿ ಹೇಗೆ ಬಂದ, ಅಂದರೆ ಒಬ್ಬ ತಾಂತ್ರಿಕ ಸಿಬ್ಬಂದಿ ಒಂದು ವಾರ್ಡ್ಗೆ, ಒಂದು ಆಪರೇಷನ್ ಥಿಯೇಟರ್ಗೆ ಬಂದು ಪೇಷಂಟನ್ನು ಹ್ಯಾಂಡಲ್ ಮಾಡ್ತಾನೆ ಅಂತಂದರೆ ಅಲ್ಲಿ ಅಷ್ಟು ಸುಲಭವಾಗಿ ಆತ ಆಪರೇಷನ್ ಥಿಯೇಟರ್ಗೆ ಎಂಟರ್ ಆಗಬಹುದಾ, ಏನು ಬೇಕಾದರೂ ಮಾಡಬಹುದಾ? ನಿಜಕ್ಕೂ ಒಂದು ರೀತಿ ಭಯದ ವಾತಾವರಣ ಈಗ ಆಸ್ಪತ್ರೆಯಲ್ಲಿ ಇರುವಂಥದ್ದು. ಆದರೆ ಈಗ ಸದ್ಯ ಯಾವುದೇ ರೀತಿಯಾದಂಥ ಒಂದು ಅನಾಹುತ ಸಂಭವಿಸಿಲ್ಲ. ಅದೃಷ್ಟವಶಾತ್ ಗರ್ಭಿಣಿ ಈಗ ಸೇಫ್ ಆಗಿದ್ದಾರೆ, ಯಾವುದೇ ರೀತಿಯಾದಂಥ ಒಂದು ಅನಾಹುತ ಸಂಭವಿಸಿಲ್ಲ. ಈಗ ಏನಂತ ಹೇಳಿದರೆ ಇದರ ಉದ್ದೇಶ ಏನು, ಅವರು ಇಂಜೆಕ್ಷನ್ ಕೊಡಲಿಕ್ಕೆ ಯಾತಕ್ಕೋಸ್ಕರ ಬಂದರು, ಅದು ಏನಕ್ಕೋಸ್ಕರ ಅವರು ಇಂಜೆಕ್ಷನ್ ಕೊಡ್ತಾರೆ, ಮಗುವನ್ನು ಕೊಡಲಿಕ್ಕ, ತಾಯಿಯನ್ನು ಕೊಡಲಿಕ್ಕ, ಅವರ ಉದ್ದೇಶ ಏನು ಅಂತ ನಮಗೆ ಗೊತ್ತಾಗಬೇಕು. ಈ ಥರ ಇನ್ನೊಂದು ಹೆಂಗಸರಿಗೆ ಆಗಬಾರ್ದು, ಅದೇ ನಮಗೆ ಗೊತ್ತಾಗಬೇಕು. ದೂರು ಕೊಟ್ಟಿದ್ದೀವಿ ನಾವು ಪೊಲೀಸ್ ಸ್ಟೇಷನಲ್ಲಿ, ಕಮಿಷನ್ ಆಫೀಸರ್ ಹೋಗಿದ್ದೀವಿ, ಅದ್ರ ಮೇಲೆ ಅಲ್ಲಿಂದ ಪೊಲೀಸ್ ಸ್ಟೇಷನ್ ಕದ್ರಿ ಪೊಲೀಸ್ ಸ್ಟೇಷನ್ ದೂರು ಕೊಟ್ಟಿದ್ದೀವಿ ನಾವು ವಿಚಾರಣೆ ಮಾಡಲಿಕ್ಕೆ. ಆದರೆ ಇವರ ಉದ್ದೇಶ ಏನು ಅಂತ ನಮಗೆ ಗೊತ್ತಾಗಬೇಕು. ನಾನು ಬೆಳಿಗ್ಗೆ ನನ್ನ ಹೆಂಡತಿಯನ್ನು ಕರ್ಕೊಂಡು ಬಂದೆ ಇಲ್ಲಿಗೆ, ಕರ್ಕೊಂಡು ಬಂದು ಹೆರಿಗೆ ನೋವು ಅಂತೇಳಿ ಲ್ಯಾಬರ್ ರೂಮಿಗೆ ಕರ್ಕೊಂಡಿದ್ರು. ಆಮೇಲೆ ಡಾಕ್ಟ್ರಿಗೆ ಫೋನ್ ಮಾಡಿದರು, ಡಾಕ್ಟ್ರಿಗೆ ಫೋನ್ ಮಾಡಿ ಡಾಕ್ಟ್ರು ಬಂದರು. ಡಾಕ್ಟ್ರು ಬಂದು ಹೇಳಿದ್ರು ಹೆರಿಗೆ ನೋವು ಶುರು ಆಗಿದೆ, ನಿಮಗೆ ಡ್ರಿಪ್ಸ್ ಇಡ್ತೇನೆ ಅಂತೇಳಿ. ಡ್ರಿಪ್ಸ್ ಇಟ್ಟು ಡಾಕ್ಟ್ರು ಸೀದಾ ಹೊರಗಡೆ ಹೋದರು. ಹೊರಗಡೆ ಹೋಗಿ ನಾವು ಎಲ್ಲ ಹೊರಗಡೆ ಇದ್ದೆವು. ಅಷ್ಟಾಗ ಒಳಗೆ ನನ್ನ ಮಿಸ್ಸಸ್ ಮತ್ತು ಸಿಸ್ಟರ್ ಇದ್ದರು. ಸಿಸ್ಟರ್ ಇರುವ ಟೈಮಲ್ಲಿ ಈ ಲೇಬರ್ ರೂಮು ಮತ್ತು ಅಲ್ಲಿಯ ಓ ಟಿ ಅಟ್ಯಾಚ್ ಆಗಿರೋದು. ಆ ಓ ಟಿಯಿಂದ ಒಬ್ಬ ಟೆಕ್ನಿಷಿಯನ್ ಏನು ಮಾಡಿದ ಅಂತ ಹೇಳಿದರೆ ಬಂದು ಹೆರಿಗೆ ರೂಮಿಗೆ ಬಂದು ನನ್ನ ಮಿಸ್ಸಸ್ ಫಸ್ಟ್ ಡೆಲಿವರಿ ಅಂತ ಕೇಳಿದ. ಫಸ್ಟ್ ಡೆಲಿವರಿ ಅಂತ ಕೇಳಿ ಇವನ ಹತ್ರ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಆರಿಫಾ ಪತಿ ಹಂಸಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಂಸಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಏನಾಯ್ತು ಹಂಸಾ ಅವರೇ, ಏನ್ ನಡೀತಲ್ಲ ಆಕ್ಚುಲ್ ಆಗಿ ಅಂತ ಮೇಡಮ್? ನಾನು ಬುಧವಾರದ ಬೆಳಿಗ್ಗೆ
ನನ್ನ ಮಿಸ್ಸಸ್ ಅನ್ನು ಇದು ಹೆರಿಗೆ ನೋವು ಬಂದಿದೆ ಅಂತ ಹೇಳಿ ಕರ್ಕೊಂಡು ಹೋದೆ ಕೊಲಸ ಹಾಸ್ಪಿಟಲ್ ಗೆ. ಅಲ್ಲಿ ಡಾಕ್ಟರ್ ಬಂದು ಚೆಕ್ಅಪ್ ಮಾಡಿ ನೋವಿದೆ, ಡ್ರಿಪ್ಸ್ ಹಾಕಿ ಹೋದ್ರು ಅವರ ಕ್ಲಿನಿಕ್ ಗೆ. ಆಮೇಲೆ ಅಲ್ಲಿ ಲೇಬರ್ ರೂಮ್ ಅಲ್ಲಿ ನನ್ನ ವೈಫ್ ಮತ್ತು ಇವರು ಸಿಸ್ಟರ್ ಇದ್ರು. ಅಷ್ಟಾಗುವಾಗ ಅಲ್ಲಿ ಓಟಿ ಅಟ್ಯಾಚ್ ಆಗಿ ಉಂಟು ಅದೇ ರೂಮ್ ಅಲ್ಲಿ, ಲೇಬರ್ ರೂಮ್ ಗೆ. ಲೇಬರ್ ರೂಮ್ ಇಂದ ಓಟಿ ರೂಮ್ ಇಂದ ಸಂದೇಶ್ ಅಂತ ಹೇಳುವವನು ಎಂಟ್ರಿ ಕೊಟ್ಟ ಅಲ್ಲಿಗೆ. ಎಂಟ್ರಿ ಕೊಟ್ಟು ಫಸ್ಟ್ ಡೆಲಿವರಿ ಅನ್ನು ಕೇಳಿದೆ ಇವಳ ಹತ್ರ. ಫಸ್ಟ್ ಡೆಲಿವರಿ ಅಂತ ಕೇಳಿ ವಾಪಸ್ ಅವನು ಪುನಃ ಒಳಗೆ ಹೋಗ್ತಾನೆ ಈ ಸಿಸ್ಟರ್ ಹತ್ರ ಮಾತಾಡಿ. ಒಳಗೆ ಹೋಗಿ ಇವಳು ಆಚೆ ನೋಡುತ್ತಿರುವಾಗ ಇಂಜೆಕ್ಷನ್ ಕೊಡಲು ಟ್ರೈ ಮಾಡಿದ. ಅಷ್ಟಾಗ ಇವಳು ಕೇಳಿದ್ದು, ನೀನು ಯಾಕೆ ಬಂದದ್ದು, ನಿಂಗೆ ಎಂತ ಇಲ್ಲಿ ಕೆಲಸ ಅಂತ ಇಲ್ಲಿ ಕೇಳುವಾಗ ಸುಮ್ಮನೆ ದಮ್ಮಯ್ಯ ದಮ್ಮಯ್ಯ ಅಂತ ಹೇಳಿ ಓಡಿ ಹೋದ. ಇವಳು ಅಷ್ಟಾಗ ನನ್ನನ್ನು ಕರೀಲಿಕ್ಕೆ ಬಂದ. ನನ್ನನ್ನು ಕರೆದು ನಾನು ಒಳಗೆ ಹೋಗುವಾಗ ಇದು ಇಲ್ಲೊಬ್ಬ ಬಂದು ನಂಗೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಟ್ರೈ ಮಾಡಿದ ಅಂತ ಹೇಳುವಾಗ ಅವನು ಲೇಬರ್ ಓಟಿ ರೂಮಿಗೆ ಓಡಿ ಹೋದ. ಲೇಬರ್ ರೂಮಿಗೆ ಓಡಿ ನಾನು ಕೇಳುವಾಗ ನನ್ನ ಕಾಲು ಹಿಡಿದು, ದಮ್ಮ ಹೇಳ್ಬೇಡಿ, ನನ್ನ ಕೆಲಸದಿಂದ ಹೊರಗೆ ತೆಗಿತಾರೆ, ಆತರ ಮಾತಾಡ್ತಿದ್ದ. ನಿಜವಾಗಿ ಹೆರಿಗೆ ಕೋಣೆಗೆ ಗಂಡಸ ಪ್ರವೇಶ ಇಲ್ಲ ಮೇಡಮ್. ಅದೊಂದು ಡಾಕ್ಟರ್ ಆದ್ರೆ ಓಕೆ, ಇಲ್ಲದ್ರೆ ಡಾಕ್ಟರ್ ಇರುವ ಸಮಯದಲ್ಲಿ ಆದ್ರೂ ಓಕೆ. ಈತ ಯಾರು, ಈ ಸಂದೇಶ ಅನ್ನುವತ ಯಾರು ಅಂತ? ಅವನು ಓಟಿಯಲ್ಲಿರುವ ಟೆಕ್ನಿಷಿಯನ್ ಕಾಬರೆ. ಓಕೆ, ಅವನು ಲೇಬರ್ ರೂಮಿಗೆ ಪ್ರವೇಶ ಮಾಡಿದಾನೆ. ಅದು ಕೂಡ ಇವಳು ಹೆರಿಗೆ ಇದರಲ್ಲಿ ಡ್ರೆಸ್ಸಿಂಗ್ ಅಲ್ಲಿ ಇರುವಾಗ. ಅವನ ಮೂಲ ಉದ್ದೇಶ ಏನು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ಇನ್ನು ಕೂಡ. ಈ ಟೆಕ್ನಿಷಿಯನ್ ಅಲ್ಲಿ ಒಳಗಡೆ ಯಾಕೆ ಬಂದ, ಮತ್ತೆ ಅಲ್ಲಿ ಯಾರು ಇರ್ಲಿಲ್ವಾ, ಬೇರೆ ಸಿಸ್ಟರ್ ಆಗ್ಲಿ ಡಾಕ್ಟರ್ ಆಗ್ಲಿ ಯಾರು ಇರ್ಲಿಲ್ವಾ ಆ ಸಂದರ್ಭದಲ್ಲಿ? ಅಲ್ಲಿ ಡಾಕ್ಟರ್ ಯಾರು ಇರ್ಲಿಲ್ಲ, ಒಂದು ಸಿಸ್ಟರ್ ಮಾತ್ರ ಇದ್ರು. ಓಕೆ, ಆ ಸಿಸ್ಟರ್ ಕೂಡ ಅವನಿಗೆ ಸಪೋರ್ಟ್ ಮಾಡಿದ್ದಾರೆ, ಯಾಕಂದ್ರೆ ಅವರ ಕೈವಾಡ ಇದೆ. ಯಾಕಂದ್ರೆ ನನ್ನನ್ನು ಕರೀಲಿಕ್ಕೆ ಬರುವಾಗ ಆ ಸಿಸ್ಟರ್ ಅವನನ್ನು ನೀನು ಒಳಗಡೆ ಓಡು ಓಡು ಅಂತ ಹೇಳಿ ಅವನಿಗೆ ಸೂಚನೆ ನೀಡಿದ್ದಾರೆ. ಓಕೆ, ಅದೇನು ಇಂಜೆಕ್ಷನ್ ಏನಾದ್ರೂ ಸಿಕ್ತಾ ನಿಮ್ಗೆ, ಏನ್ ಇಂಜೆಕ್ಷನ್ ಅಂತ ಕೊಡಕ್ ಬಂದಿದ್ದು? ಇಲ್ಲ, ನಾನು ಒಳಗಡೆ ಎಂಟ್ರಿ ಆಗುವಾಗ ಅವನು ಓಟಿ ರೂಮಿಗೆ ಓಡಿ ಹೋಗಿದ್ದಾನೆ. ಈಗ ಆ ವ್ಯಕ್ತಿ ಸಿಕ್ಕಿದಾನ? ವ್ಯಕ್ತಿ ಸಿಕ್ಕಿದಾನೆ, ಪೊಲೀಸ್ ವಿಚಾರಣೆ ಮಾಡ್ತಾ ಇದ್ರು ಈ ಬಗ್ಗೆ. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಆ ಆಸ್ಪತ್ರೆ ಅವ್ರು ಯಾರಾದ್ರೂ ಏನಾದ್ರೂ ಮಾತಾಡಿದ್ರ ನಿಮ್ ಹತ್ರ, ನೀವ್ ಯಾರನ್ನಾದ್ರೂ ಭೇಟಿ ಮಾಡಿದ್ರ, ಸೀನಿಯರ್ ಡಾಕ್ಟರ್ಸ್ ನ ಯಾರನ್ನಾದ್ರೂ? ನಾನು ಇವರನ್ನು ಮ್ಯಾನೇಜರ್ ಹತ್ರ ಮಾತಾಡಿದ್ದೆ, ನಿಮ್ಮ ಬಗ್ಗೆ ಇದ್ರಲ್ಲಿ ಈ ತರ ಉಂಟು, ಇಲ್ಲ ಅವನದ್ದು ಅವನು ಹೆರಿಗೆ ಕೋಣೆಗೆ ಎಂಟ್ರಿ ಆದ ತಪ್ಪು, ಅವನನ್ನು ನಾವು ಕೆಲಸದಿಂದ ತೆಗ್ದಿದ್ದೇವೆ, ಅವನ ಮೇಲೆ ಆಕ್ಷನ್ ತೆಗ್ದಿದ್ದಾರೆ ಅಂತ ಹೇಳಿದ್ರು. ಬರೇ ಕೆಲಸದಿಂದ ತೆಗೆದ ಕೂಡಲೇ ಆಕ್ಷನ್ ಆಗುದಿಲ್ಲ, ಅವನ ಮೂಲ ಉದ್ದೇಶ ಏನು ಅದನ್ನು ವಿಚಾರಣೆ ಮಾಡಲಿಲ್ಲ ಅವರು. ಓಕೆ, ಓಕೆ ಹಂಸಾ ಅವರೇ, ಧನ್ಯವಾದ ಟಿವಿ 5 ನೊಂದಿಗೆ ಮಾತನಾಡಿದ್ದಕ್ಕೆ.